ಒಂದು ಹುಡುಗ ಆಗಿದ್ದವನು ನಾನು, ಒಂದು ಹುಡುಗಿಯಾಗಿ ಬದಲಾಗೋದಂದ್ರೆ ನಮ್ಮದು ಜೀವ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಡಾಕ್ಟ್ರಿಗೆ ಹೇಳ್ತಾ ಇದ್ದೆ ನನಗೆ ಇಂಜೆಕ್ಷನ್ ಕೊಡಿ, ಇಂಜೆಕ್ಷನ್ ಕೊಡಿ, ಇಂಜೆಕ್ಷನ್ ಕೊಡಿ, ಕಿರಿಚ್ಕೊತ ಇದ್ದೆ ನಾನು. ಹಾಲು ಕುಡಿಯೋಂಗಿಲ್ಲ, ಹಾಲು ಮುಟ್ಟಂಗಿಲ್ಲ, ಆಮೇಲೆ ಉಂಜ ಕೋಳಿದು ಉಂಜ ಇರುತ್ತಲ್ಲ ಗಂಡದು, ಅದನ್ನು ತಿನ್ನಂಗಿಲ್ಲ ನಾವು. ಒಂದು ಆ ರೂಮಲ್ಲಿ ಹಾಕ್ತಾರೆ ಎಲ್ಲ ಮನೇಲಿ ದೇವ್ರ ಫೋಟೋಗಳು ಕ್ಲೋಸ್. ಆ ಒಂದು 41 ಡೇಸ್ ಹಿಂಗಿರೋರು ನಾವು ಹಿಂಗೆ ಬರಬೇಕು ಅಂದರೆ ಈಸಿ ಅಲ್ಲಲ್ಲ, ಎಷ್ಟು ನೋವಿರುತ್ತೆ ಗೊತ್ತಾ. ಸರ್ಜರಿ ಅಂದ ತಕ್ಷಣ ಅಂದ್ಬಿಡ್ತಾರೆ ಅಮೌಂಟ್ ಒಂದು ದೊಡ್ಡ ಲೆವೆಲಲ್ಲಿ ಕಟ್ಟಿರ್ತೀವಲ್ಲ, ಬಿಕಾಸ್ 5 ಲ್ಯಾಕ್ಸ್ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಅದು. ಶ್ರೀಮಂತರಿಗೆ ಓಕೆ, ವಿಚಾರದಲ್ಲಿ ನಿಮ್ಮ ಮಾತ ಅವರು ಕಟ್ಟಿದ್ರ. ಈಗ ನೀವು ಸರ್ಜರಿಗೆ ಹೋದಾಗ ನಿಮಗೆ ಬೇಕಾಗ ನಮ್ಮ ಗುರುಗಳು ಆಗ್ತಾರೆ, ಗುರುಗಳು ನಮ್ಮ ಗುರುಗಳು ಆಗ್ತಾರೆ. ಸೊ ಅವ್ರಿಗೆ ನಾವು ತೀರಿಸ್ಬೇಕು ಸಾಲ. ಈಗ ನಿಮಗೆಲ್ಲ ಸರ್ಜರಿ ಎಲ್ಲಿ ನಡೀತಿದ್ದು? ನಂದು ಇಲ್ಲೇ ಬ್ಯಾಂಗ್ಳೂರ್ ನಡೆದಿದ್ದು. ಬೆಂಗಳೂರು, ಹೌದು. ಅದು ತುಂಬ ರಿಸ್ಕ್ ಅಂತಲ್ವಾ, ಅಂದರೆ ಹೆಲ್ತ್ ರಿಲೇಟೆಡ್ಡು? ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಅಲ್ಲ, ನಮ್ಮದು ಜೀವ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಆ ಥರ ಅದು ಆ್ಯಕ್ಚುಲಿ, ಬಿಕಾಸ್ ಆ ಒಂದು ಹಂಗನ ತೆಗೆದು ನಾವೇನೋ ಒಂದು ಉದಾಹರಣೆ ಏನು ಹೇಳ್ತಾರೆ, ಇವಾಗ ಒಂದು ಭೂಮಿನ ನಾವು ಹಗದು ಬಾವಿ ಮಾಡಿ ನೀರು ತೆಗೆದಿದ್ದಲ್ಲ. ಸೊ ನಮ್ಮ ತರ ನಮ್ಮ ಜೀವನದಲ್ಲಿ ಆ ಥರ. ಸೊ ಇವಾಗ ನೀವು ಸರ್ಜರಿಗೆ ಹೋದಂಥ ಟೈಮಲ್ಲಿ ನಿಮಗೆ ಖುಷಿ ಇತ್ತ, ಭಯ ಇತ್ತ, ಫಸ್ಟ್ ಬೇಕಾಯಿದು ಹಂಗಿತ್ತ, ಏನಿತ್ತು ಮೈಂಡ್ ಸೆಟ್ ಏನು ಅವಾಗ? ನಾನು ಫಸ್ಟ್ ಹಿಂಗೆ ಆಗ್ತೀನಿ ಅಂದಾಗ ಖುಷಿ ಇತ್ತು. ಬಟ್ ಯಾವಾಗ ನನಗೆ ಸರ್ಜರಿ ಮಾಡಿದ್ರಲ್ಲ, ಆ ಒಂದು ತಿಂಗಳ ನನ್ನ ಜೀವನದಲ್ಲಿ ನರ್ಕ ಅಂದರೆ ಅದು ನೆನೆಸ್ಕೊಳೋಕ್ಕಾಗಲ್ಲ. ಬಿಕಾಸ್ 41 ಡೇಸ್ ನಮಗೆ ಒಂದೇ ರೂಮಲ್ಲಿ ಇಡ್ತಾರೆ. ಸೊ ಅಲ್ಲಿ ಸರ್ಜರಿ ಹೇಳಿ ಆ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಅಂದರೆ ಸರ್ಜರಿ ಶುರು ಆಗೋಕ್ಕಿಂತ ಏನೇನು ನಡೆಯುತ್ತೆ, ನಿಮ್ಗೆ ಏನು ನೆನಪಿರುತ್ತೆ ಆ ಟೈಮಲ್ಲಿ? ಫಸ್ಟು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಕೆಲವೊಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದಮೇಲೆ ಇಂಜೆಕ್ಷನ್ ಬೆನ್ನಿಗೆ ಕೊಡ್ತಾರೆ, ಆ್ಯಕ್ಚುಲಿ ಬೆನ್ನಿಗೆ ಕೊಡ್ತಾರೆ ಇಂಜೆಕ್ಷನ್ನ. ಸೊ ಬೆನ್ನಿಗೆ ಕೊಟ್ಟಮೇಲೆ ಮಾಮೂಲಿ ಸರ್ಜರಿ ಸ್ಟಾರ್ಟ್ ಆಗುತ್ತೆ. ಸರ್ಜರಿ ಆದಮೇಲೆ ನಮಗೆ ಏನು ನೆನಪಿರಲ್ಲ? ಹಾಂ ಹಾಂ, ನೆನಪಿರಲ್ಲ. ಸರ್ಜರಿ ಒಂದು ಇಂಜೆಕ್ಷನ್ ಕೊಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇಂಜೆಕ್ಷನ್ ಆಗ್ತಾ ಇದ್ದಾರೆ ಅಂತೇಳಿ, ಹೌದು, ಬೆನ್ನಿಗೆ ಕೊಡ್ತಾರೆ, ಸೆಂಟ್ರ್ ಮೂಳೆ ಇರುತ್ತಲ್ಲ. ಸೊ ಆ ಪೊಸಿಷನ್ ಕೊಡ್ತಾರೆ. ಸೊ ಕೆಲವರಿಗೆ ಒಂದು ಎರಡಕ್ಕೆ ಕಿಕ್ ತೊಗೊಂಡ್ಬಿಡುತ್ತೆ, ಕೆಲವರಿಗೆ ಎರಡು ಮೂರಾದರೂ ಕಿಕ್ ತೊಗೊಳ್ಳಲ್ಲ. ಸೊ ಐ ಥಿಂಕ್ ನನಗೆ ಒಂದು 4 ಹಾಕಿದ್ದಾರೆ ಅನ್ಕೊತೀನಿ. ಸೊ 4 ಹಾಕಿದ್ದಾರೆ, ಬಿಕಾಸ್ ನಂಗೆ ಬೇಗ ಕಿಕ್ಕೇ ತೊಗೊತಿರ್ಲಿಲ್ಲ, ಅದೇನೋ ಗೊತ್ತಿಲ್ಲ. ಸೊ 4 ಚುಚ್ಚಿಸ್ತಾ ಇರ್ತಿದ್ರು, ಹೌದು, ಪ್ರೆಗ್ನೆಂಟ್ ಆಗ್ತಿರ್ಲಿಲ್ಲ. ಅವರು ಹಾಕಿದ ಮೇಲೆ ಚೆಕ್ ಮಾಡ್ತಾ ಇತ್ತು, ಇದೆಲ್ಲ ಒಡೆದ್ಬಿಟ್ಟು ಚೆಕ್ ಮಾಡ್ತಾರೆ ಗೊತ್ತಾಗುತ್ತಾ ಏನಂತ. ಬಿಕಾಸ್ ನಮ್ಮ ಬಾಡಿ ನರ ಎಲ್ಲ ಹೋಗಿ ಆ ಪೊಸಿಷನಲ್ಲಿ ಸೇರ್ಕೊಂಡಿರುತ್ತೆ. ಒಂದು ನರ ಕಟ್ಟಾದ್ರೇ ಇವತ್ತು ಮನುಷ್ಯನಿಗೆ ಎಷ್ಟೊಂದು ನೋವಾಗುತ್ತೆ, ಒಂದು ಸ್ಕಿನ್ ಕಟ್ಟರ್ ನೋವಾಗುತ್ತೆ, ಸ್ಕಿನ್ನೆಲ್ಲ ಒಂದು ಈ ನೀರು ತೆಗೆದ್ರೆ ಎಷ್ಟು ನೋವಾಗುತ್ತೆ ಅಂಥದ್ರಲ್ಲಿ ಆ ಒಂದು ಜಾಗದಲ್ಲಿ ಎಲ್ಲ ನರಗಳು ಸೇರಿರ್ತವೆ. ಸೊ ಆ ಒಂದು ಜಾಗನ ನಮಗೆ ತೆಗೆದು ಒಂದು ಅಂಗನೇ ತೆಗೆದು ಇನ್ನೊಂದು ಅಂಗ ರೂಪ ಕೊಡೋದಿದೆಯಲ್ಲ, ಅದು ಈಸಿನೇ ಇಲ್ಲ ಆ್ಯಕ್ಚುಲಿ. ಸೊ ಸುಮಾರು ಜನಕ್ಕೆ ಅನಿಸ್ಬಿಡುತ್ತೆ ಇವರೇನೋ ಬೇಕಂತ ಮಾಡಿಸ್ಕೊತಾರೇನೋ ಹಿಂಗೆಲ್ಲ ಅಂತ ಅನ್ನೋರು ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನಿಜ ಏನಂದರೆ ನಾವು ಯಾವುದು ಬೇಕಂತ ಮಾಡ್ಕೊಳ್ಳೋದಲ್ಲ ಜೀವನದಲ್ಲಿ. ನಾನು ಇದೆಲ್ಲ ಇದಂತ ಹೇಳ್ಕೊಳ್ಳೋದೇ ನಮ್ಮ ಜೀವನದಲ್ಲಿ ಕೆಲವೊಂದು ಟೈಮ್ ನಮ್ಗೆ ಅನಿಸ್ಬಿಡುತ್ತೆ ಒಂಟಿಯಾಗಿದ್ದಾಗ, ಏನಪ್ಪ ನನ್ನ ಜೀವನ ಅದಲ್ಲ ಅಂತೇಳಿದ ಆಗಿರೋದೆ ತಪ್ಪ ಅನ್ನೋಂಥದ್ದು ಕೂಡ ನಮ್ಮ ಜೀವನದಲ್ಲಿ ಅನುಭವಿಸ್ತೀನಿ. ಬಿಕಾಸ್ 41 ಡೇಸ್ ಸರ್ಜರಿ ಮಾಡಿ ನಮ್ಮನ್ನು ಒಂದೇ ರೂಮಲ್ಲಿ ಇಡ್ತಾರೆ, ಹಾಸ್ಪಿಟ್ಲಲ್ಲಿ ಇಡಲ್ಲ ನಮ್ಮನ್ನು. ಯಾಕಂದರೆ ನಾವು ಸರ್ಜರಿ ಆದಮೇಲೆ ಗಂಡಸರು ಮಕ್ಕ ನೋಡೋಂಗಿಲ್ಲ. ಓಕೆ, ಅಲ್ಲ ಹಾಸ್ಪಿಟಲ್ ನಿಮಗೆ ಸರ್ಜರಿ ಆದ ತಕ್ಷಣ ಇಡಲ್ಲ ನಮ್ಮ ಪ್ರಜ್ಞೆ ತಕ್ಷಣ ಬರುತ್ತೆ ಅಥವಾ ನೆಕ್ಸ್ಟ್ ಡೇನ? ಐ ಥಿಂಕ್ ಒಂದು 4-5 ಅವರ್ಸ್ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನು ಮಾಡ್ತಾರೆ ಅಂತ. ಬಿಕಾಸ್ ಇಲ್ಲಿಂದ ಮಾತ್ರ ಜೊತೆಗೆ ಇರ್ತಾರೆ, ನಿಮ್ಮ ಜೊತೆಗೆ ಅಂದರೆ ಸರ್ಜರಿ ರೂಮ್ಗೆ ಬರಲ್ಲ. ಓಕೆ, ಅಲ್ಲ ನಿಮ್ಮನ್ನ ನಿಮ್ಮನ್ನ ಕೇರ್ ಮಾಡಕ್ಕೆ ಒಬ್ರು ಇರ್ತಾರೆ ನಿಮ್ಮ ಜೊತೆ? ಒಬ್ರಲ್ಲ, ತುಂಬಾ ಜನ ಇರ್ತಾರೆ. ನಮ್ಮ ಕಮ್ಯುನಿಟಿ ತುಂಬಾ ಒಗ್ಗಟ್ಟಾಗಿರುತ್ತೆ, ಕೇರ್ ತುಂಬಾ ಜನ ಮಾಡ್ತಾರೆ. ಓಕೆ, ಬಿಕಾಸ್ ಏನಂದರೆ ಸರ್ಜರಿ ಮುಗಿಯೋವರೆಗೂ ಡಾಕ್ಟರ್ಸು ನರ್ಸ್ಗಳು ಇವರೇ ನಮ್ಮ ಜೊತೆಗೆ ಇರ್ತಾರೆ, ಗೊತ್ತಾಯ್ತಾ? ಬೆಡ್ ಮೇಲೆ ತಂದು ಹಾಕ್ತಾರಲ್ಲ, ಸೊ ಅವಾಗ ನಮ್ಮವ್ರು ಬರ್ತಾರೆ. ನಮ್ಮವರು ನಮ್ಮನ್ನು ಸರ್ಜರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಸಂತೋಷಿ ಮಾತ ಅಂತ ಹೇಳಿ ನಮ್ಮ ದೇವರು ಹಾಸ್ಪಿಟಲಲ್ಲಿ ಪೂಜೆ ಮಾಡ್ತಾರೆ? ಇಲ್ಲ ಇಲ್ಲ, ಮನೇಲಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಓಕೆ, ಮನೇಲಿ ಮಾಡಿ ಸರ್ಜರಿಗೆ ಹೋಗ ಮುಂಚೆ ಮನೇಲಿ ಮಾಡ್ತಾರೆ? ಹೌದು. ಓಕೆ, ಬಿರಿಯಾನಿ ಎಲ್ಲ ಮಾಡಿಸಿ, ಒಳ್ಳೆ ಪಾಯಸ ಮಾಡಿಸಿ, ಈ ಊಟದ ವ್ಯವಸ್ಥೆ, ನೀವು ಒಂದು ಫಂಕ್ಷನ್ ಹೇಗೆ ಮಾಡ್ತೀರಾ, ಸೊ ಆ ಥರ ನಮ್ಮಲ್ಲಿ ಆ ಒಂದು ಫಂಕ್ಷನ್, ಆ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಮ್ಮವ್ರಿಗೆ ಕೆಲವರಿಗೆಲ್ಲ ದೊಡ್ಡವ್ರಿಗೆ ಹಿರಿಯರಿಗೆಲ್ಲ ಕರೆಸಿ ಆ ಊಟದ ವ್ಯವಸ್ಥೆ ಆದಮೇಲೆ ನಮಗೊಂದು ಕಂಕಣ ಅಂತ ಕಟ್ತಾರೆ. ಸೊ ಕಂಕಣ ಎಲ್ಲ ಕಟ್ಟಿ ನಮಗೆ ಸಂತೋಷಿ ಮಾತ ಅಂತ ನಮ್ಮ ದೇವರು, ಅವ್ರ ಮುಂದೆ ನಮ್ಮನ್ನು ಕುಂದಿರಿಸಿ ನಮಗೆಲ್ಲ ನಮ್ಮ ಹಿರಿಯರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಕಳಿಸೋದು. ಯಾಕಂದರೆ ಒಂದು ಹುಡುಗ ಆಗಿದ್ದವನು ನಾನು, ಒಂದು ಹುಡುಗಿಯಾಗಿ ಬದಲಾಗೋದಂದರೆ ಅವಾಗ ರಿಯಾಲಿಟಿ 99% ಇದ್ದವಳು 100% ಫುಲ್ಫಿಲ್ ಆಗೋದು ನಾನು. ಸೊ ಆ ಸರ್ಜರಿಗೆ ಹೋಗ್ಬೇಕಾದಾಗ, ಸೊ ಹಾಗಾಗಿ ನಮ್ಮ ಹಿರಿಯರೆಲ್ಲ ಆಶೀರ್ವಾದ ಮಾಡಿ ನಮ್ಗೆ ಕಳಿಸೋದು ಹಾಸ್ಪಿಟ್ಲವರೆಗೂ. ಅಂದರೆ ಲೈಕ್ ಮಾಮೂಲಿ ಕರ್ಕೊಂಡು ಹೋಗ್ತಾರೆ ಪೂಜೆ ಎಲ್ಲ ಆದಮೇಲೆ, ಅವರು
ಯಾರು ಬರ್ಬೇಕು ಬರ್ತಾರೆ, ಬರಲ್ಲಾದ್ರೂ ಕೆಲವು ಬರಲ್ಲ. ಸೊ ಆಲ್ಮೋಸ್ಟ್ ನನ್ನ ಸರ್ಜರಿ ಐ ಥಿಂಕ್ 4 hours ನಡೆದಿದೆ, ನಂದು 4 hours ಅನ್ಕೊತೀನಿ ನನ್ನ ಸರ್ಜರಿ ನಡೆದಿರೋದು. ನನಗೆ 4 hours, ಐ ಥಿಂಕ್ 6 hours ನನ್ನ ಸರ್ಜರಿ ನಡೆದು. 6 hours ನನ್ನ ಸರ್ಜರಿ ನಡೆದು. 6 hours ಅಂದ್ರೆ ಪ್ರೆಗ್ನೆ ಅಲ್ಲ, ಪ್ರೆಗ್ನೆ ಇತ್ತು ನನಗೆ, ಬಟ್ ನನಗೆ ನೋವು ಗೊತ್ತಾಗ್ತಿರಲಿಲ್ಲ. ಓಕೆ, ನಿಮಗೆ ಅಲ್ಲಿ ಅಂದರೆ ಸರ್ಜರಿ ಮಾಡ್ತೀವಿ ಏನು ಮಾಡ್ತೀವಿ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಬಿಟ್ಕೊಂಡಿದ್ದೀರಾ ಅಷ್ಟೇ. ಸುಮ್ಮನೆ ಜಸ್ಟ್ ಕಣ್ಣು ಬಿಟ್ಕೊಂಡು ಅಲ್ಲಿ ಲೈಕ್ ನರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮಾತಾಡ್ತಿರ್ತಾರ ಅವ್ರು? ಮಾತಾಡ್ಕೊಂಡು ಮಾಡ್ತಾ ಇರ್ತಾರೆ ಡಾಕ್ಟರ್ಸ್ಗಳೆಲ್ಲ. ಮಾತಾಡ ಪೇನ್ ಎಲ್ಲ ಏನು ಗೊತ್ತಾಗಲ್ಲ? ಪೇನ್ ಗೊತ್ತಾಗಲ್ಲ, ಅವಾಗ ಏನು ಗೊತ್ತಾಗಲ್ಲ ನಮಗೆ. ನಿಜವಾಗ ಹೇಳ್ಬೇಕಂದ್ರೆ ನಮಗೊಂದು ಏನೋ ಒಂದು ಲೈಕ್ ಸೂಜಿ ಚುಚ್ಚಷ್ಟು ನಂಗೆ ಗೊತ್ತಾಗಲ್ಲ. ಅದಾದಮೇಲೆ ಈ ಒಂದು ಏನು ಅದೆಲ್ಲ ಆಕ್ಸಿಜನ್ ಇಳ್ಕೊಂಡು ಹೋಗ್ತಾ ಇರತ್ತಲ್ಲ, ಲೈಕ್ ಇದೊಂದು ಏನಂತ ಇರ್ತಾರೆ ಅದನ್ನು, ಇಂಜೆಕ್ಷನ್ಸ್, ಇಂಜೆಕ್ಷನ್ ಪವರ್ ಹಿಡ್ಕೊಂಡು ಹೋಗುತ್ತಲ್ಲ, ಆ ಪವರ್ ಹಿಡಿತಾ 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 ಹಿಂಗೆ ಅಂದರೆ ಲೈಕ್ ಹಿಂಗೆ ಒಂದು ಮನುಷ್ಯನಿಗೆ ನಾವು ಹಗ್ಗ ಹಾಕಿ ಕುತ್ತಿಗೆಗೆ ಬಿದ್ದರೆ ಹೆಂಗಿರುತ್ತೆ ಲೈಕ್ ಅದಕ್ಕಿಂತ ತ್ರಿಬಲ್ ಇರುತ್ತೆ. ಅದು ನೆಕ್ಸ್ಟ್ ಡೇಯಿಂದ ಗೊತ್ತಾಗುತ್ತಾ? ಇಲ್ಲ ಇಲ್ಲ, ಅವತ್ತೇ ಮಿನಿಮಮ್ 2 hours. ಓಕೆ, ಸಿ 6 hours ಸರ್ಜರಿ ನಡೆಯೋದು. ಅದಾದಮೇಲೆ ಬೆಡ್ಡಿಗೆ ತಂದು ಹಾಕ್ತಾರಲ್ಲ, ಅವಾಗ ಒಂದು 2 hours ಆದಮೇಲೆ ಅದು ಹಿಡಿತಾ ಹೋಗುತ್ತಲ್ಲ, ಆ ಪವರ್ ಹಿಡಿತಾ ಹೋದಾಗ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದೇ ನಿಮ್ಗೆ ಹೇಳಿ, ಒಂದು ಊರು ತೆಗೆದ್ರೆ ಹೇಗೆ ನೋವಿರುತ್ತೆ ಅಂತ ಅಂದ್ಕೊಳ್ಳಿ, ಆ ಒಂದು ಪ್ಲೇಸ್ನ ತೆಗೆದು ನಾವು ಬೇರೆ ಥರ ಒಂದು ಪ್ಲೇಸ್ ಮಾಡಬೇಕಂದಾಗ ಅದು ಹೇಗಿರ್ಬೋದು ಅಂತ ಜಸ್ಟು ಊಹೆ ಮಾಡ್ಕೊಳ್ಳಿ, ಅಲ್ವಾ? ಸೊ ಆ ಥರ ಅದು ಇಳಿತಾ ಹೋದಾಗ ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ ನೋವನ್ನ. ಅಂದರೆ ಯಾಕಪ್ಪ ಬೇಕು ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವು ಆ ಟೈಮಲ್ಲಿ ಮಾತ್ರ. ಆ ಸರ್ಜರಿ ಮಾಡಿಸೋ ಟೈಮಲ್ಲಿ ಅಯ್ಯೋ ಇದಕ್ಕೋಸ್ಕರ ಇಷ್ಟೊಂದು ಆಸೆ ಪಟ್ಟನ ನಾನು ಆ ಒಂದು ನೋವುಗೋಸ್ ತಿನ್ನೋಕ್ಕೋಸ್ಕರ ಅನ್ನೋ ಒಂದು ಫೀಲಿಂಗ್ ಹೋಗ್ಬಿಡ್ತೀವಿ ನಾವು ಆ ಟೈಮಲ್ಲಿ. ಯಾಕಂದರೆ ಪಕ್ಕದಲ್ಲಿ ನಮಗೆ ಕಣ್ಣೀರು ಬರಬೇಕಾದ್ರೆ, ನೋವು ಆಗಬೇಕಾದ್ರೆ ಒಂದು ತಾಯಿ ತಂದೆ ಇರಲ್ಲ. ನಮ್ಮ ಗುರುಗಳೇ ನಮಗೆ ಏನೇ ಎಷ್ಟೋ ಶೇರ್ ಮಾಡಿಕೊಂಡ್ರು ಇತ್ತು ತಾಯಿ ತಂದೆಕ್ಕಿಂತ ಆ ಫೀಲಿಂಗ್ಸ್ ಬೇರೆ ಜೊತೆ ಕನೆಕ್ಟ್ ಆಗಲ್ಲಲ್ಲ. ಸೊ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತಂದರೆ ನಮಗೆ ಬದುಕೋಕ್ಕೂ ನಮಗೆ ಆಸೆ ಪಡಲ್ಲ ನಾವು ಆ ಟೈಮಲ್ಲಿ. ಆ ನೋವುಗೋಸ್ಕರ ಅಟ್ಲೀಸ್ಟ್ ನಮಗೆ, ನಾನು ಐ ಥಿಂಕ್ ನನಗೆ ನೆನಪಿದೆ, ನಾನು ಡಾಕ್ಟ್ರಿಗೆ ಹೇಳ್ತಾ ಇದ್ದೆ ನನಗೆ ಇಂಜೆಕ್ಷನ್ ಕೊಡಿ, ಇಂಜೆಕ್ಷನ್ ಕೊಡಿ, ಇಂಜೆಕ್ಷನ್ ಕೊಡಿ, ಕಿರಿಚ್ಕೊತಾ ಇದ್ದೆ ನಾನು. ಹೌದು, ನೋವು ಕಮ್ಮಿ ಆಗಲಿಲ್ಲ ಅಂದರೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ಅನ್ನೋ ಲೆವೆಲಿಗೆ ನಾನು ಕಿರಿಚ್ಕೊತಾ ಇದ್ದೆ. ಬಿಕಾಸ್ ಅದು ಒಂಥರ ಹಿಂಗೆ ಹೇಳ್ದಂಗೆ ಆಗ್ತಾ ಇತ್ತಲ್ಲ, ಬಾಡಿ ಫುಲ್ ಹಿಂಗೆ ಹೇಳ್ದಂಗೆ ಆಗ್ತಾ ಇರಬೇಕಾದ್ರೆ ನನಗೆ ತುಂಬ ಉಸಿರು ಕಟ್ಟಿದಂಗೆ ಆಗ್ತಾ ಇತ್ತು ಆ ಟೈಮಲ್ಲಿ. 6 hours ಸರ್ಜರಿ ನಡೆಯುತ್ತೆ, ಆಮೇಲೆ ಒಂದು 2 hours ಆದಮೇಲೆ ನಿಮಗೆ ಪ್ರೆಗ್ನೆ ಬಂತು? ಹೌದು, ಒಂದು 2 hours ಆದಮೇಲೆ ಪ್ರೆಗ್ನೆ ಬರುತ್ತೆ. ಅಂದರೆ ಪ್ರೆಗ್ನೆ ಅನ್ನೋಕ್ಕಿಂತ ಪೇನ್ ಗೊತ್ತಾಗ್ತಿರಲ್ಲ, ಬಿಕಾಸ್ ನನಗೆ ಪ್ರೆಗ್ನೆ ಇರುತ್ತೆ. ಸೊ ಅಲ್ಲಿ ಏನು ನಡೆದಿತ್ತು ಆಪರೇಷನ್ ಥಿಯೇಟ್ರಲ್ಲ ನನಗೆ ಗೊತ್ತಿರುತ್ತೆ. ಸೊ ಬೆಡ್ ಮೇಲೆ ತೊಗೊಂಬರೋದು ಗೊತ್ತಿರುತ್ತೆ, ಹಾಕಿರೋದು ಗೊತ್ತಿರುತ್ತೆ, ಆದರೆ ಆ ಪೇನ್ ಗೊತ್ತಾಗ್ತಿರಲ್ಲ ನನಗೆ. ಸೊ ಯಾವಾಗ ಒಂದು ಆ ಇಂಜೆಕ್ಷನ್ ಪವರ್ ಹಿಡಿದೋಗುತ್ತಲ್ಲ, ಸೊ ಆ ಟೈಮಲ್ಲಿ ನಮಗೆ ಸ್ಲೋ ಆಗಿ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬರ್ತಾ 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 ಜಾಸ್ತಿ ಗೊತ್ತಾಗ್ಬಿಡುತ್ತೆ, ಲೈಕ್ ಒಂದು ಮನುಷ್ಯನಿಗೆ ಹಿಂಗೆ ಕೈ ಕತ್ತರಿಸ್ಬಿಟ್ರೆ ಹೆಂಗಿರುತ್ತೆ ಲೈಕ್ ಅದಕ್ಕಿಂತ ಜಾಸ್ತಿ ಅನ್ಬೋದು. ಬಿಕಾಸ್ ಎಲ್ಲ ನರಗಳು ಅಲ್ಲಿರುತ್ತೆ, ಆ ಎಲ್ಲ ನರಗಳು ಕಟ್ಟಾಗಿರ್ತವೆ ಅನ್ನೋ ಥರ. ಒಂದು ಏನಾದ್ರು ಒಂದು ಏನಾದ್ರು ಮಾಡಬೇಕು ಅಂದಾಗ, ಒಂದು ಭೂಮಿ ನಾವು ಹಗ್ಗಿಬೇಕು, ಒಂದು ಬಾವಿ ಕೊರಿಬೇಕಂದಾಗ ಆ ಬಾವಿಯಲ್ಲಿ ಕಲ್ಲು ಬರ್ತವೆ, ಇಲ್ಲ ಕೆಲವೊಂದು ಮರಗಳದ್ದು ಬೇರು ಬರ್ತವೆ, ಅವೆಲ್ಲ ಹೇಗೆ ಕತ್ತರಿಸ್ಬಿಟ್ಟು ನಾವು ನೀಟಾಗಿ ಬಾವಿನ ಹಗ್ದು ನೀರನ್ನ ಹೊರಗಡೆ ತೆಗಿತೇವೆ. ಸೊ ನಮ್ಮ ಜೀವನನೂ ಕೂಡ ಕೆಲವೊಂದು ಟೈಮ್ ನಾವು ಬಾವಿಗೆ ಹೋಲಿಸ್ಕೊಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಎಲ್ಲ ಥರ ಒಳಗಡೆ ಏನೇನಿದ್ದಾವೆ ಎಲ್ಲ ಅಂಗಗಳು ತೆಗೆದು ನಮಗೆ ಒಂದು ಒಂದು ಫುಲ್ ಫೀಮೇಲ್ ಥರ ಮಾಡೋದಿದೆಯಲ್ಲ. ಸೊ ಆ ಒಂದು ಪ್ರಕ್ರಿಯೆ ನಾನು ಅಲ್ಲಿಗೆ ಹೋಲಿಸ್ಕೊತೀನಿ. ಬಿಕಾಸ್ ಅಲ್ಲ 41 ದಿನ ಏನು, ನಲವತ್ತೊಂದಿನ ಅಂದರೆ ನಮ್ಮನ್ನ ಆಪರೇಷನ್ ಥಿಯೇಟರಿಂದ ಬಂದು 1-2 hours ಇದ್ಮೇಲೆ ನೆಕ್ಸ್ಟ್ ಡೇ ನಮಗೆ ಮನೆಗೆ ಕರ್ಕೊಂಬರ್ತಾರೆ, ಇಲ್ಲಾಂದ್ರೆ ಹೌದು ಕರ್ಕೊಂಬಂದ್ಬಿಡ್ತಾರೆ. ಬಿಕಾಸ್ ನಾವು ನೆಕ್ಸ್ಟು ನಮ್ಮ ಕೈಯಲ್ಲಿ ಕಂಕಣ ಕಟ್ತಾರೆ, ಅವ್ರು ಆಪರೇಷನ್ ಥಿಯೇಟರ್ ಹೋಗ್ಬೇಕಾದ್ರೆ ಬಿಚ್ಚುತ್ತಾರೆ ಕಂಕಣನ. ಸೊ ಮತ್ತೆ ನಾವು ಬಂದ ತಕ್ಷಣ ಇಮ್ಡಿಯೇಟ್ಲಿ ಕಂಕಣ ಕಟ್ತಾರೆ, ಪಕ್ಕದಲ್ಲಿ ತೆಂಗಿನಕಾಯಿ ಇಡ್ತಾರೆ. ನಾವು ಜಾಸ್ತಿ ಫಾಲೋ ಮಾಡ್ತೀವಿ ಇದ್ದು ದೇವರುಗಳನ್ನ. ಸೊ ಹಂಗಾಗಿ ಇಮ್ಡಿಯೇಟ್ಲಿ ನಮ್ಮ ಮನೆಗೆ ತೊಗೊಂಬರ್ತಾರೆ, ಒಂದು ಆ ರೂಮಲ್ಲಿ ಹಾಕ್ತಾರೆ, ಎಲ್ಲ ಮನೇಲಿ ದೇವ್ರ ಫೋಟೋಗಳು ಕ್ಲೋಸ್. ಆ ಒಂದು 41 days ಆ ಮನೆ ಯಾರೆಲ್ಲ ಜೀವನ ಮಾಡ್ತಿರ್ತಾರೆ, ನಾವು ಆಲ್ಮೋಸ್ಟ್ 2 BHK 3 BHK ಆ್ಯಂಡ್ ಡೂಪ್ಲೆಕ್ಸ್ ಈ ಥರದ್ರಲ್ಲೇ ನಾವು ಒಂದು ಗ್ರೂಪ್ ಆಗಿರ್ತೀವಿ ತುಂಬ ನಮ್ಮ ಕಮ್ಯುನಿಟಿ. ನಾನು ಬಂದಿರೋ ಮನೇಲಿ ಆಲ್ಮೋಸ್ಟ್ ಒಂದು 20 peoples ಇದ್ದೀವಿ ನಾವು. ಹೌದು, ಡೂಪ್ಲೆಕ್ಸ್, ಎಸ್ ಡೂಪ್ಲೆಕ್ಸ್ ಅಲ್ಲಿ ಇದ್ವಿ ನಾವು. ನಮ್ಮ ಗುರು, ನಮ್ಮ ನಾನಿ, ನಮ್ಮ ಕಾಲ ಗುರು, ನಮ್ಮ ಅಂದರೆ ನಮ್ಮ ಅಕ್ಕ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ಇದು ನಮ್ಮ ಕಮ್ಯುನಿಟಿಯಲ್ಲಿ ಇಷ್ಟೆಲ್ಲ ನಾವು ಒಂದೊಂದು ಬೆಡ್ರೂಮಲ್ಲಿ ಇಬ್ಬಿಬ್ಬರು ನಾವು ವಾಸ ಮಾಡ್ತೀವಿ. ನಾವು ಸ್ವಲ್ಪ ಅಫಿಷಿಯಲಾಗಿ ಹೈಫೈ ಆಗಿ ವಾಸ ಮಾಡ್ತೀವಿ ಆ್ಯಕ್ಚುಲಿ. ಇದು ಜನರಿಗೆ ಗೊತ್ತಿಲ್ಲ, ನೋಡೋ ಕಣ್ಣಿಗೆ ಏನೋ ನಮ್ಮ ನನ್ನ ತಕ್ಷಣ ಅಯ್ಯೋ ಇವ್ರು ಟ್ರಾನ್ಸ್ ಅದಂಗೆ ಇಲ್ಲ. ನಾವು ಕೂಡ ತುಂಬ ಅಫಿಷಿಯಲಾಗಿ ಲೈಫ್ ಲೀಡ್ ಮಾಡ್ತೀವಿ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿಂದ ನಮ್ಮ ತೊಗೊಂಬರ್ತಾರಲ್ಲ, ತೊಗೊಂಬಂದ ಮೇಲೆ ನಾವೊಂದು ಬೆಡ್ರೂಮಲ್ಲಿ ನಮ್ಮನ್ನು ಮಲಿಸ್ತಾರೆ.
ಸೊ ಬೆಡ್ ಮೇಲೆಲ್ಲ ಮಲ್ಸೋಂಗಿಲ್ಲ, ನೆಲದ ಮೇಲೇ ಮಲ್ಕೋಬೇಕು ನಾವು. ಆ್ಯಕ್ಚುಲಿ ನೆಲದ ಮೇಲೆ ಅಂದರೆ ಒಂದು ಚಾಪೆ ಆ ಥರ ಹಾಕಿ ಮಲ್ಕೋಬೇಕು. ಆ್ಯಂಡ್ ಓನ್ಲಿ ಟಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಇಂಜೆಕ್ಷನ್ ಎಂತ ಕೊಡೋದಿಲ್ಲ, ಇಂಜೆಕ್ಷನ್ ಎಂತ ಕೊಡೋದಿಲ್ಲ, ಟಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಕಂಕಣ ಮತ್ತು ಕಂಕಣ ಬಿಚ್ಚಂಗಿಲ್ಲ, ನಾವು ಒಂದು ಕಾಯಿ ಪಕ್ಕದಲ್ಲಿ ಇಡ್ತಾರೆ. ಸೊ ಅದನ್ನು 41 ಡೇಸ್ವರೆಗೂ ನಾವು ಇಟ್ಕೊಂಡಿರಬೇಕು. ಆ್ಯಂಡ್ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡೋಂಗಿಲ್ಲ, ದೇವ್ರ ಫೋಟೋ ಎಲ್ಲ ಒಂದು ಬಟ್ಟೆಯಿಂದ ಕೆಂಪು ಬಟ್ಟೆಯಿಂದ ಕ್ಲೋಸ್ ಮಾಡ್ತೀವಿ. ದೇವ್ರ ಫೋಟೋ ಮುಚ್ಚಿಬಿಡ್ತೀವಿ. ಹೌದು, ನಾವು ಯಾರೂ ಪೂಜೆ ಮಾಡೋಂಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಒಂದು ಸೂತ್ಕ ಅಲ್ವಾ, ಅದು ಸೂತ್ಕ ಅಂತಾರಲ್ಲ. ಓಕೆ. ಈಗ ಸೂತ್ಕ ಅಂದರೆ ನಾವು ಒಂದೇನೋ ಒಂದು ಕಳ್ಕೊಂಡಂಗೆ, ಒಂದು ಕಳ್ಕೊಂಡು ಒಂದು ಪಡ್ಕೋಕೆ ಹೋಗ್ತಾ ಇದ್ದೀವಿ. ಸೊ ಅದು ಸೂತ್ಕ ಅನ್ನಂಗೆ, ಪಡ್ಕೊಳ್ಳೋದು ಯಾವಾಗ? ಸೊ ನಾವು ಒಂದು ಪೂಜೆ ಪುನಸ್ಕಾರ ಮಾಡಿ ಅದನ್ನು ಇದು ಮಾಡೋದಂತ ಒಂದು ಕಾರ್ಯಕ್ರಮ ಅಂತಾರಲ್ಲ, ಸತ್ತಾಗ 41 ದಿನ ದೇವ್ರ ಫೋಟೋಗಳು ಮುಚ್ಚಿಬಿಡ್ತೀವಿ. ದೇವ್ರ ಫೋಟೋ ಮುಚ್ಚಿಬಿಡ್ತೀವಿ. ಆಮೇಲೆ ನಾವು ಯಾರು ಸರ್ಜರಿ ಆಗಿರ್ತೀವಿ ಅವ್ರು ಹಾಲು ಕುಡಿಯೋಂಗಿಲ್ಲ, ಹಾಲು ಮುಟ್ಟಂಗಿಲ್ಲ. ಆಮೇಲೆ ಹುಂಜಾ, ಕೋಳಿದು ಹುಂಜ ಇರುತ್ತಲ್ಲ ಗಂಡದು, ಅದನ್ನು ತಿನ್ನಂಗಿಲ್ಲ ನಾವು, ಯಾಕಂದ್ರೆ ನಮ್ಮ ದೇವರು ಹುಂಜದ ಮೇಲೆ ಕೂತಿರೋದು. ಓಕೆ. ಹೌದು, ಅದು ಅದು ತಿನ್ನಂಗಿಲ್ಲ. ಸೊ ಮನೇಲಿ ಯಾರು ಫೋಟೋ ಮಾಡಂಗಿಲ್ಲ ನಮಗೆ. ಆಮೇಲೆ ನಮಗೆ ಹೆಂಗೆ ನೋಡ್ಕೊಂಡು, ಕೋಳಿ ಹುಂಜ. ಹೌದು, ಸಂತೋಷಿ ಮಾತ ಅಂತೇಳಿ. ಓಕೆ. ಸಂತೋಷಿ ಮಾತ ಅಂತೇಳಿ, ಸೊ ಮಹಾರಾಷ್ಟ್ರ ಕಡೆ ಬರುತ್ತೆ. ಸೊ ಹಂಗಾಗಿ ನಾವು ಯಾರು ಹುಂಜ ತಿನ್ನಂಗಿಲ್ಲ. ಇವಾಗಲೂ ನಾವು ಗಂಡುಂಜ ತಿನ್ನಲ್ಲ, ಆ್ಯಕ್ಚುಲಿ ಇವಾಗಲೂ ಗಂಡುಂಜ ತಿನ್ನಲ್ಲ. ಸೊ 41 ಡೇಸ್ ಎವ್ರಿ ಡೇ ಬೆಳಗ್ಗೆ ನಮ್ಮದು, ನಮ್ಮ ಗುರುಗಳೇ ತುಂಬ ಹಾಟ್ ವಾಟ್ರಿಂದ, ಈ ಬಾಣಂತಿ ಆದರೆ ಹೇಗೆ ಅವ್ರಿಗೆ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಹಾಟ್ ವಾಟರ್ ಕೇರಿಂಗ್ಸು, ತುಂಬ ತುಪ್ಪ ಈ ಥರ. ನಮಗೂ ಕೂಡ ಅಷ್ಟೇ, ನಮ್ಮದು ಗುರುಗಳು ತುಂಬ ಕೇರ್ ಮಾಡ್ತಾರೆ. ಅಂದರೆ ನಾವು ಮತ್ತೆ ಬದುಕಿದಂಗೆ, ಹುಟ್ಟಿ ಬದುಕಿದಂಗೆ, ಒಂದು ಜನ್ಮ ಪಡ್ದಂಗೆ. ಸೊ ಹಂಗಾಗಿ ಪ್ರತಿ ದಿನ ನಮಗೆ ಸ್ನಾನ ಮಾಡಿಸೋರಿಂದ ಹಿಡ್ಕೊಂಡು, ನಮಗೆ ಅದು ಆ ಪೊಸಿಷನ್ ಕ್ಲೀನ್ ಮಾಡೋದ್ರಿಂದ ಹಿಡ್ಕೊಂಡು ಒಂದು ಮೂತ್ರ ವಿಸರ್ಜನೆ ಎಲ್ಲ ಅಲ್ಲೇ ಮಾಡೋದು. ಐ ಥಿಂಕ್ ಪೈಪ್ ಹಾಕಿರ್ತಾರಲ್ಲ, ಪೈಪ್ ಹಾಕಿರ್ತಾರೆ. ಸೊ ಹಂಗಾಗಿ ಅದು ಆ ಪ್ರಕ್ರಿಯೆ ಇರುತ್ತೆ. ಕ್ಲೀನಿಂಗ್ ಮೀನ್ಸ್ ಡ್ರೆಸ್ಸಿಂಗ್ಸ್ ಮಾಡೋದು, ಓದಿದ್ದು ಮಾಡ್ತಾರೆ. ಅಂದರೆ ಲೈಕ್ ಜಸ್ಟ್ ಡಾಕ್ಟ್ರ್ ಹೇಳಿರ್ತಾರೆ 3 ಡೇಸ್ಗೆ ಒಂದ್ಸಲ ಕರ್ಕೊಂಬರ್ಬೇಕು ಹಾಸ್ಪಿಟಲ್ಗೆ ಅಂತೇಳಿ. ಸೊ ನಮ್ಮವ್ರು ಹೆಂಗಂದ್ರೆ ಡೈರೆಕ್ಟ್ ಡಾಕ್ಟರ್ ಹತ್ರ ಕರ್ಕೊಂಡ್ರೆ ತಿರ್ಗಿ ಮತ್ತೆ ಮನೆಗೆ ಕರ್ಕೊಂಬರ್ತಾರೆ, ಹಿಂಗೆ ಎಲ್ಲ ಶಾಲ್ ಮುಚ್ಕೊಂಡೆಲ್ಲ ಹೋಗ್ತಾರೆ. ನಾವು ಆ್ಯಕ್ಚುಲಿ 41 ಡೇಸ್ ಗಂಡಸ್ರ ಮಕ್ಕ ನೋಡೋಂಗಿಲ್ಲ, ನಾವು ಮನೆಯಿಂದ ಹೊರಗೆ ಬರೋಂಗಿಲ್ಲ, ಆ ರೂಮಿಂದ ಹೊರಗಡೆ ಬರೋಂಗಿಲ್ಲ, ಗಂಡಸ್ರ ಮಕ್ಕ ನೋಡೋಂಗಿಲ್ಲ, ಗಂಡಸ ಹತ್ರ ಮಾತಾಡೋಂಗಿಲ್ಲ ಫೋನಲ್ಲಿ. ನಾವು ಓನ್ಲಿ ಮಾತಾಡಿದ್ರೆ ನಮ್ಮವ್ರ ಜೊತೆಗೆ, ಇಲ್ಲ ಮಹಿಳೆಯರ ಜೊತೆಗೆ ಮಾತಾಡ್ತೀವಿ, ಫೀಮೇಲ್ಸ್ ಇರ್ತಲ್ಲ ಅವ್ರ ಜೊತೆಗೆ ಮಾತಾಡ್ತೀವಿ, ಪುರುಷ ಜೊತೆ ನಾವು ಮಾತಾಡಲ್ಲ. ಆ್ಯಕ್ಚುಲಿ 41 ಡೇಸ್ 41 ದಿನ ಮಾತಾಡಲ್ಲ ಅವ್ರ ಮಕ್ಕನೂ ಕೂಡ ನೋಡೋಲ್ಲ.